हेलो। ಅವರ ಸರ್ ನಮಸ್ಕಾರ. ಫಸ್ಟ್ ಟೈಮ್ ಕಾಲ್ ಮಾಡಿದ ತಕ್ಷಣ ರಿಸೀವ್ ಮಾಡಿದ್ರಿ ಸರ್. ನಿಮ್ಮ ಹತ್ರ ಮಾತಾಡಬೇಕು ಅನ್ಕೊಂಡೆ, ಮಾತಾಡ್ಬೋದಾ? ನಿಮ್ಮನ್ನ ಫಾಲೋ ಮಾಡ್ತಾ ಇದ್ದೀನಿ ಫೇಸ್ಬುಕ್ಕಲ್ಲಿ. ನಿಮ್ಮದು ಇನಿಷಿಯೇಟಿವ್ ನನಗೆ ತುಂಬ ಅಪ್ರಿಷಿಯೇಟ್ ಮಾಡ್ತೀನಿ. ನಿಮ್ಮ ಹತ್ರ ಮಾತಾಡೋಕ್ಕೆ ಭಯ ಆಗ್ತಿದೆ ನನಗೆ, ಯಾಕೆ ಚಿನ್ನ? ಖುಷಿ. ನೀವು ಎಷ್ಟೊಂದು ಜನ ನಿಮಗೆ ಟ್ರೈ ಮಾಡಿ ಮಾಡಿ ಸಿಕ್ತು, ಎಷ್ಟೊಂದು ದಿವಸ ಆದ್ಮೇಲೆ ಸಿಕ್ತು ಅಂತಾರೆ. ಒಂದ್ಸಲ ಟ್ರೈ ಮಾಡಿದೆ, ತಕ್ ತಕ್ಕ ಅಂತ ಕನೆಕ್ಟ್ ಆಯಿತು. ಅದಕ್ಕೇನೆ ಅಣ್ಣ, ನಾನು ಫೋನ್ ಮಾಡಿದ್ದು, ನೀವು ಮೊನ್ನೆ ಒಬ್ಬರ ಹತ್ರ ಮಾತಾಡ್ತಾ ಇದ್ರಿ ಅಂತ, ಅವರು ರಮ್ಮಿ ಆಡಿ ಇಷ್ಟು ಕಳ್ಕೊಂಡೆ ನಾನು ಅಂತ ಹೇಳ್ತಾ ಇದ್ರು. ಅವರು ಕಳ್ಕೊಂಡೆ ಹಿಂಗಾಯ್ತು, ಇನ್ನೊಂದ್ಸಲ ಹಿಂಗೆ ಆಡೋದು ಬೇಡ ಅಂತೆಲ್ಲ ಅಂತ ಇದ್ರು. ಏನು ಮಾತಾಡೋಕ್ಕೆ ಭಯ ಆಗ್ತಾ ಇದೆ. ಹೇಳಪ್ಪಿ. ಅದೇ ಅಣ್ಣ, ನಂಗೆ ಅನಿಸಿದ್ದು ನಿಮ್ಮ ಇನಿಷಿಯೇಟಿವ್ ತುಂಬ ಒಳ್ಳೇದು. ಅದೇ ಅವರು ಇವ್ರ ಬಗ್ಗೆ ಮಾತಾಡ್ರು, ಸದ್ಗುರು ಬಗ್ಗೆ ಮಾತಾಡಿದ್ರು. ₹42 ಪರ್ ಪ್ಲಾಂಟ್ ತೊಗೊಂಡ್ರು ಅಂತ. ಅದ್ರ ಬಗ್ಗೆ ಒಂದು, ಮತ್ತೆ ರಮ್ಮಿ ಬಗ್ಗೆ ಒಂದು. ಅಣ್ಣ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿ ಓದ್ತಾ ಇರ್ತೀನಿ ನಾನು ರೆಗ್ಯುಲರ್ ಆಗಿ, ಹಿಸ್ಟ್ರಿ ಬಗ್ಗೆ ಒಂದು ಸ್ವಲ್ಪ ಆಸಕ್ತಿ ಇದೆ. ಅದರಲ್ಲಿ ಫರೂಕ್ ಜಿಯಾರ್ 18th century ಬ್ರಿಟಿಷರಿಗೆ ಒಂದು ಕೊಡ್ತಾನೆ, ದಿವಾನಿ ರೈಟ್ಸ್ ಅಂದ್ಬಿಟ್ಟು. ಯಾರು? ಫರೂಕ್ ಜಿಯಾರ್ ಅಂದ್ಬಿಟ್ಟು ಮೊಘಲ್ ಎಂಪರರು. ಅದರಲ್ಲಿ ಏನಂದ್ರೆ ಇಷ್ಟು ತಾರೀಫ್ ಏನಿರಲ್ಲ ಅವ್ರದ್ದು, ಇದಕ್ಕೆ ಕಮರ್ಷಿಯಲ್ ಟ್ರೇಡ್ಗೆಲ್ಲ ಆ ಥರ ಒಂದು ಇರುತ್ತೆ. ಅದೊಂದು ಪಾಯಿಂಟು. ಇನ್ನೊಂದು ಪಾಯಿಂಟು, ನಮ್ಮ ದೇಶದಲ್ಲಿ 1857 ರಿವೋಲ್ಟ್ ಆಯ್ತು. ರಿವೋಲ್ಟ್ ಆದ್ಮೇಲೆ ಕಾರಣ ಏನಾಯ್ತು ಅದಕ್ಕೆ? ಎಕನಾಮಿಕಲ್ ಎಕ್ಸ್ಪ್ಲಾಯ್ಟೇಷನ್ ಫ್ರಮ್ ಬ್ರಿಟಿಷ್ ಅಲ್ವಾಣ. ಎಷ್ಟು ನಾಲೆಡ್ಜ್ ಆದ್ರೆ ಇದೆಯೋ ನಿನಗೆ, ಖುಷಿ ಆಗುತ್ತಪ್ಪ. ಅಣ್ಣ, ನಿಮ್ಮ ಹತ್ರ ಮಾತಾಡಕ್ಕೆ ನಂಗೆ ಭಯ ಎದುರಿಸ್ಕೊ ಬಿಡ್ತಾ ಇದೀನಿ. ಸೀರಿಯಸ್ ಆಗಿ ಹೇಳ್ಬೇಕಂದ್ರೆ ಯಾಕಪ್ಪ ನೀನ್ ಮೊದಲನೇದಾಗಿ ಇವನ್ ಭಯನ ಗೌರವನ ಖುಷಿ ಪ್ರೀತಿನ? ಖುಷಿ ಖುಷಿ ಹೇಳ. ಆಯ್ತಾ, ಎಕನಾಮಿಕಲ್ ಎಕ್ಸ್ಪ್ಲಾಯ್ಟೇಷನ್ ಮಾಡ್ತಿದ್ದುದು ಒಂದು ಕಾರಣ. ನಮ್ಮ ಹತ್ರ ಎಲ್ಲ ದುಡ್ಕೊಂಡು ನಮ್ಮಿಂದ ಆ ಕಡೆಗೆ ಟ್ರೇಡ್ ಮಾಡಬೇಕು ಅಂದ್ರೆ ಟ್ಯಾಕ್ಸ್ ಹಾಕೋದು, ನಮ್ದು ಹ್ಯಾಂಡಿಕ್ರಾಫ್ಟ್ಗೆ ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಟ್ಯಾಕ್ಸ್ ಫ್ರೀ. ಹಿಂಗೆಲ್ಲ ಮಾಡಿ ನಮ್ದು ರಿಸೋರ್ಸ್ನ ದುಡ್ಡಿಂದು ಎಕನಾಮಿಕಲ್ ಎಲ್ಲ ತೊಗೊಂಡು ಅವ್ರ ಇಂಡಸ್ಟ್ರಿ ಡೆವಲಪ್ಮೆಂಟ್ ಮಾಡ್ಕೊಂಡ್ರು. ಈ ಪಾಯಿಂಟ್ ಏನಕ್ಕೆ ಹೇಳಿದೆ ಅಂದ್ರೆ ಅಣ್ಣ, ಮೊನ್ನೆ ರಮ್ಮಿದ್ ನೀವು ಹೇಳ್ಬೇಕಾದ್ರೆ ನಮ್ ದುಡ್ಡೆಲ್ಲ ಬೇರೆ ದೇಶಕ್ಕೆ ಹೋಗ್ತಾ ಇದೆ. ನಮ್ ದೇಶದಲ್ಲಿ ಬೇರೆ ರಾಜ್ಯಕ್ಕಲ್ಲ, ಬೇರೆ ದೇಶಕ್ಕೆ ಹೋಗ್ತಾ ಇದೆ. ನಮ್ಮವ್ರ ದುಡ್ಡೆಲ್ಲ ಎಲ್ಲ ಹೋಗ್ತದೆ? ಬೇರೆ ದೇಶಕ್ಕೆ ಹೋಗ್ತದೆ. ಒನ್ ಆರ್ ದ ಅದರ್ ಫಾರ್ಮ್ ಆಫ್ ಎಕನಾಮಿಕಲ್ ಎಕ್ಸ್ಪ್ಲಾಯ್ಟೇಷನ್ ಮಾಡ್ತಾ ಇದಾರೆ ಅಷ್ಟೇ. ಹೌದು. ಅದಕ್ಕೆ ಅವ್ರು ಯಾವ ರೂಪ ಕೊಟ್ಟಿದ್ದಾರೆ ಅಂತಂದ್ರೆ ನೀವೇ ಹೇಳಿದ್ರಿ, ಇಟ್ ಇಸ್ ಅನ್ ಇಂಟೆಲೆಕ್ಚುಯಲ್ ಗೇಮ್ ಅಂತ ಏನೋ ಹೇಳಿದ್ರಿ ಅಂತ ನೀವು ಮೊನ್ನೆ. ಅವರು ಸ್ಕಿಲ್ ಗೇಮ್ ಅಂತ ಕೊಟ್ಟಿದ್ದಾರೆ. ಸ್ಕಿಲ್ ಗೇಮ್ ಅಂತ ಕೊಟ್ಟಿದ್ದಾರೆ. ಇದು ಒಂದರ್ಲ ಅದರ್ ಫಾರ್ಮ್ ಆಫ್ ಎಕನಾಮಿಕಲ್ ಎಕ್ಸ್ಪ್ಲಾಯ್ಟೇಷನ್ ಅಲ್ವಾಣ. ಇದು ಹೌದಪ್ಪ, ಇದು ಜಗಳ ಅಮೇರಿಕಾದವ್ರನ್ನ ಮಾಡ್ತಿದ್ರಲ್ಲ. ಬಿಟ್ಟಿಲ್ವೋ, ಪೂರಾ ಪ್ರಪಂಚ ಇದರಿಂದ ಹಾಳಾಗ್ತಾ ಇದೆ. ಇವಾಗ ಅಮೇರಿಕಾದಲ್ಲಿ ಕೂಡ ಇದಕ್ಕಿಂತ 4 ಪಟ್ಟು ಗೇಮ್ಗಳು ಬಿಟ್ಟು ಜನನ ಎಕ್ಸ್ಪ್ಲಾಯ್ಟ್ ಮಾಡ್ತಾ ಇದ್ರೆ, ಅಲ್ಲಿ ಬುದ್ಧಿವಂತರಾದ ನಮ್ಮ ಭಾರತೀಯರು ಮಾತ್ರ ಹೋಗಿ ಇಲ್ಲಿ ದುಡಿತಾ ಇದಾರೆ, ಚೈನೀಸ್ ದುಡಿತಾ ಇದಾರೆ, ಅವ್ರ ದೇಶದವರು ಹಾಳಾಗ್ತಾ ಇದಾರೆ, ಅದು ಅವ್ರಿಗೆ ಪರಿವೇ ಇಲ್ಲ. ಅದೊಂದು. ಆಮೇಲೆ ಫರೂಕ್ ಜಿಯಾರ್ ಬಗ್ಗೆ ಹೇಳಿದೆ, ಫರ್ಮಾನ್ ಅಂತ, ರಾಯಲ್ ಫರ್ಮಾನ್ ಕೊಟ್ಟರು ದಿವಾನಿ ರೈಟ್ಸ್ ಅಂತ. ನಮ್ಮ ಸರ್ಕಾರದವ್ರು ಎಷ್ಟು ಬುದ್ಧಿವಂತ ನೋಡಿ, ರಮ್ಮಿನ ಇಲ್ಲಿ ಇಲ್ಲಾಡೋದು ಇಲ್ಲೀಗಲ್ ಆನ್ಲೈನ್ ಅಲ್ಲಿ ಆಡೋದು ಲೀಗಲ್, ಅದಕ್ಕೆ ಸ್ಕಿಲ್ಡ್ ಗೇಮ್ ಅಂತ ರೂಪ ಕೊಟ್ಟಿದ್ದಾರೆ. ಆದ್ರೆ ಹೆಂಗ್ ಅಂದ್ರೆ ಆನ್ಲೈನ್ ನಮ್ ಅಲ್ಲಿ ಅವರು ಸ್ಕಿಲ್ಡ್ ಗೇಮ್ ಆಡ್ಸೋದಕ್ಕೆ ಪರ್ಮಿಷನ್ ಕೊಟ್ರು, ಮೋಸ್ಟ್ಲಿ ಇವ್ರು ತಗೊಂಡಿದ್ರು ಏನು ಅದಕ್ಕೊಂದು ನಾಮಿನಲ್ ಫೀಸ್ ತಗೊಂಡು ಆಡಿಸಿ ಅನ್ನೋ ತರ ಮಾಡಿರ್ಬೋದು, ಅಥವಾ ಅದೊಂದು ಗೇಮ್ ಅಂತ ತಗೊಂಡಿರ್ಬೋದು. ಆದ್ರೆ ಸರ್ಕಾರದ ಕಣ್ಣು ತಪ್ಸಿದಾರ? ಯಾಕಂದ್ರೆ ಸ್ಕಿಲ್ ಗೇಮ್ ಹೌದು ಆದ್ರೂ ಅಣ್ಣ, ಕ್ರಿಕೆಟ್ ಹೌದು ಸ್ಕಿಲ್ಡ್ ಗೇಮೇ, ಇವಾಗ ಹೌದು. ಹಾಕಿ ಕೂಡ ಸ್ಕಿಲ್ಡ್ ಗೇಮೇ, ಸ್ಕಿಲ್ ಇರಬೇಕು ಅದೇ ಗೇಮ್ಗೆ. ನೀವು ಮೊನ್ನೆ ಮೊನ್ನೆ ಆದ್ರೆ ಹೇಳಿದ್ರಿ, ನೀವು ಹಾಕಿ ಕ್ರಿಕೆಟ್ ಲೀಗಲ್, ದುಡ್ಡು ಹಾಕಿ ಕ್ರಿಕೆಟ್ ಮೇಲೆ ಬೆಟ್ಟಿಂಗ್ ಕಟ್ಟೋದು ಲೀಗಲ್. ತಪ್ಪಲ್ಲೇನಪ್ಪೆ, ದುಡ್ಡು ಕಟ್ಟೋದು ಹೌದು ಗ್ಯಾಂಬ್ಲಿಂಗ್ ಹೌದು ಹೇಗೆ ಅಣ್ಣ, ಅದೇ ಅಲ್ವಾ? ಅದೇ ಕ್ರಿಕೆಟ್ ಈಸ್ ಲೀಗಲ್, ಪಾಪ ಬೆಟ್ಟಿಂಗ್ ಎಷ್ಟು ಮಾಡೋದು ಜನ ಲೀಗಲ್ ಅದು. ಪ್ಲೇಯರ್ಸ್ ಸೌತ್ ಆಫ್ರಿಕನ್ ಪ್ಲೇಯರ್ ಇನ್ವಾಲ್ವ್ ಆಗಿದ್ದೀನಿ ಅನ್ನೋ ಗಿಲ್ಟ್ಗೆ ತತ್ತೆ ಹೋಗ್ಬಿಟ್ಟಲ್ಲಪ್ಪೆ. ಹೌದು ಹೌದು ಅಣ್ಣ. ಅಣ್ಣ ಹಾಗಾಗಿ ಅದು ಇದ್ರಿಂದೆ ಒಂದು ಏನ್ ನಂಗೆ ಬೇಜಾರಾಗದಂದ್ರೆ, ನಮ್ ದೇಶದ ಜನ ಎಷ್ಟು ಒಂದು ಒಬ್ರು ಏನೋ ಹೇಳಿದ್ರು, ಈಗ ಒಬ್ರು ಹೀರೋ, ಅವರು ಅವ್ರ ಜೀವನಕ್ಕೆ ಒಂದು ದಾರಿ ಮಾಡ್ಕೊಂಡಿರ್ತಾರೆ ಹೀರೋ ಆಗಿ ಅಷ್ಟೇ. ದಟ್ ಈಸ್ ಈಸ್ ಇದು ಕೆಲಸ, ಎಂಪ್ಲಾಯ್ಮೆಂಟ್, ಎಂಪ್ಲಾಯ್ ಅವ್ರು ಅಷ್ಟೇ ಫಿಲಂ ಇಂಡಸ್ಟ್ರಿಲಿ ಹೀರೋ ಆಗಿ. ಆಯ್ತಾ, ಅವರು ಅವ್ರ ಜೀವನಕ್ಕೆ ಏನ್ ಬಳಕೆ ಮಾಡ್ಕೊಳ್ತಾರೆ, ಅದನ್ನ ಅವ್ರು ಆಫ್ ತಪ್ಪಲ್ಲ. ಬೀಟ್ ಪ್ರೊಫೆಷನಲ್ಸ್ ಅಂತ ಹೇಳ್ತಾರೆ. ಅಂದ್ರೆ
ಅವರು ಅವರ ಇಷ್ಟದ ರೀತಿಯಲ್ಲಿ ಅಂದ್ರೆ ಪ್ರೊಫೆಷನಲ್ ಆಗಿ ಹಾಫ್ ಬೀಟ್ ಪ್ರೊಫೆಷನಲ್ ಅಥವಾ ಪೋರ್ಟ್ ಬಾಯ್ಲರ್ಸ್ ಅಂತಾರೆ, ಆಕ್ಟ್ ಮಾಡಿ ದುಡ್ಡು ಸಂಪಾದನೆ ಮಾಡೋದು. ಅದಣ್ಣ ಈಗ ನಾನೇನಾದ್ರು ಸಂಪಾದನೆ ಯಾವ್ದೊಂದು ಫೀಲ್ಡ್ ಸಂಪಾದನೆ ಮಾಡ್ತೇನೆ, ನನಗೆ ಜೀವನ ಮಾಡಕ್ ದುಡ್ಡು ಬೇಕು, ಅವರು ಅವ್ರ ಜೀವನ ಮಾಡಕ್ ದುಡ್ಡು ಬೇಕು, ಸಂಪಾದನೆ ಮಾಡ್ತೀರ ಅಷ್ಟೇ ಅವ್ರ ಕೆಪಾಸಿಟಿ. ನಮ್ ಜನಗಳು ಇದು ಒಳ್ಳೇದಾ ಕೆಟ್ಟದ್ದ ಅಂತ ಆಲೋಚನೆ ಮಾಡಿ, ಇಷ್ಟು ವರ್ಷ ಆದ್ರೂ ಸ್ವತಂತ್ರ ಬಂದು ಇಷ್ಟು ವರ್ಷ ಆದ್ರೂ ಅಷ್ಟು ಕೆಪಾಸಿಟಿ ಬಂದಿಲ್ಲ ಅಂದ್ರೆ ಅದಕ್ಕೆ ಒಂಥರ ಅಲ್ಲ ಬೇಜಾರಾಗುತ್ತೆ. ಜನಗಳನ್ನ ಬೈಬೇಡ ಪಾಪ. ಇವಾಗ ಮೀನುಗಳು ಯಾಕೆ ಗಾಳಕ್ಕೆ ಬೀಳುತ್ತೆ? ಇಲ್ಲ ಅದು ಇಲ್ಲ ಗಾಳ ಅಂತ ಬೈಲ ಗೊತ್ತಾದ್ರೆ ಕರೆಕ್ಟ್. ಬೀಳಲ್ವ? ಅರ್ಥ ಮಾಡ್ಕೊಳ್ಳೋ, ಗಾಳಕ್ಕೆ ಎರೆಹುಳ ಹಾಕಿರ್ತಾರೆ ಪಾಪ. ಅದು ಎರೆಹುಳ ಅಂತ ತಿನ್ನಕ್ ಹೋಗುತ್ತೆ, ಅರ್ಥ ಮಾಡ್ಕೋ. ಚೀಟಿಂಗ್ ಹೌದು ಈಸ್ ಆಲ್ವೇಸ್, ಚೀಟ್ ಆಗೋನು ತಪ್ಪು, ಚೀಟ್ ಮಾಡೋನು ತಪ್ಪು. ಯಸ್ಮಾನ್ನೋ ದ್ವಿಜತೆ ಲೋಕೋ ಲೋಕಾನ್ನೋ ದ್ವಿಜತೆ ಜಯಃ ಅಂತ. ಅಂದ್ರೆ ಮೋಸ ಮಾಡುವವನು ತಪ್ಪು, ಮೋಸ ಆಗುವವನು ತಪ್ಪೇ. ಹಾಗಂತ ಮೋಸ ಮಾಡದೆ ನೋಡ್ಕೊಳ್ಳೋದು ನಮ್ಮ ಪ್ರೋ ಆಕ್ಟಿವ್ ರಿಯಾಕ್ಷನ್, ಅದು ಪ್ರೋ ಆಕ್ಟಿವ್ ಡಿಸಿಷನ್ ಅದು. ಅಂದ್ರೆ ನಮಗೆ ಈ ರೀತಿ ಮೋಸ ಆಗೋದು ಬೇಡ, ನಮ್ಮ ಸರೋವರಕ್ಕೆ ಗಾಳಗಳು ಬೀಡುವುದು ಬೇಡ. ನಿನ್ ಸರೋವರದ ಮೀನುಗಳಿಗೆ ಇಲ್ಲಿ ಗಾಳಗಳಿದೆ. ಈಗ ನೀವು ಹೇಳಿದ ಅರ್ಥ ಆಯ್ತು. ನನ್ನ ಪಾಯಿಂಟ್ ಏನಂದ್ರೆ, ನೀವೊಂದು ಟೈಮ್ ಇದೆಯಲ್ಲ ಮಾತಾಡ್ಬೋದಲ್ವಾ? ಮಾತಾಡು, ಆಕ್ಚುಲಿ ನಿನ್ ನೀವು ಇಂಟೆನ್ಷನ್ ಹೇಳಿದ್ರೆ ಒಳ್ಳೇದಪ್ಪ. ಅದೇಣ್ಣ ನಂಗೆ ಕನ್ಫ್ಯೂಷನ್ ಕನ್ಫ್ಯೂಸ್ ಆಗೋಗಿದೆ, ಭಯಾನೇ ಆಗೋಗಿದೆ ಮಾತಾಡಕ್ ನಿಮ್ಮ ಹತ್ರ. ಹಂಗಾಗಿ ಭಯ ಯಾಕೆ ಚಿನ್ನ? ಈಗ ಮೊನ್ನೆ ನಿಮ್ದು ಅದು ರಮ್ಮಿದ ಹಾಕ್ದಾಗ ಎಷ್ಟು ಜನ ಎಷ್ಟೆಲ್ಲ ಮಾತಾಡಿದ್ರು, ಅಷ್ಟೆಲ್ಲ ಮಾತಾಡಕ್ಕಿಂತ ಮುಂಚೆ ಯಾರು ಒಬ್ರು ಏನಕ್ಕೆ ಹಾಕಿದ್ರು, ಇದ್ರ ಇಂಟೆನ್ಷನ್ ಏನು? ನಿಮ್ಗೇನೋ ಅದು ಫೈನಾನ್ಷಿಯಲ್ ಪ್ರಾಫಿಟ್ ಏನಿಲ್ಲ ಅದು. ಯಾಕೆ ನಿಮ್ದು ಕೃಷ್ಣಂಗೆ ಕಪಟ ಸೂತ್ರಧಾರಿ ಅಂತಾರೆ, ಏನಕ್ಕೆ ಅವ್ನಿಗೆ ಎಲ್ಲೆಲ್ಲಿ ಏನ್ ಮಾಡಿದ್ರೆ ಏನೇನಾಗುತ್ತೆ ಅಂತ ಗೊತ್ತು. ಆತರ ನಿಮ್ ತ್ರೂ ಏನೋ ಒಂದ್ ಕೆಲಸ ಆಗ್ತಾ ಇದೆ, ಇದು ತಪ್ಪು, ಈಗ ಫೈನಾನ್ಷಿಯಲ್ ಕ್ರಿಸಿಸ್ ಇದೆ, ಈ ಟೈಮಲ್ಲಿ ಇದು ಮಾಡಿದ್ರೆ ತಪ್ಪಾಗುತ್ತೆ ಅಂತ ಗೊತ್ತಿದ್ರು, ಈ ತರ ಯೋಚನೆ ಮಾಡೋ ಕೆಪಾಸಿಟಿ ಇಲ್ಲ ಹಂಗೆಲ್ಲ ಮಾತಾಡ್ತಾರ ಸರ್, ತೀರಾ ಬೇಜಾರ, ಮನ್ಸಿಗೆ ಬೇಜಾರಾಗುತ್ತೆ. ಇರ್ಲಿ ಬಿಡು, ಇವಾಗ ನಾವು ಇಳಿದ ಮೇಲೆ ಆ ಮಾತುಗಳು ನಮ್ಮ ಗುರಿ ಅಲ್ಲ, ನಮಗೆ ಸಾಧನೆ ಮಾಡ್ಬೇಕು. ಆದ್ರೆ ಆ ಮಾತುಗಳು ಮಕ್ಕಳವರೆಗೂ ಹೋದಾಗ ಲೀಗಲ್ ಆಗಿ ಕ್ವಶ್ಚನಬಲ್ ಆಗಬಾರ್ದು. ಬಟ್ ಅನ್ನೆಸರಿ ಆ ಲೀಗಲ್ ಅಲ್ಲಿ ಸಿಕ್ಕಾಕೊಂಡು ಒದ್ಲಾಡ್ತಾರ ಅನ್ನೋ ದುಃಖ ಅಷ್ಟೇ ನನಗೆ. ಇವ್ರು ಮಾಡಿ ಗೊತ್ತಿಲ್ಲದೆ ಒಂದು ಕ್ಷಣಕ್ಕೋಸ್ಕರ ಮಾಡಿದ ತಪ್ಪಿಗೆ ಇವರು ಶಿಕ್ಷೆ ಅನುಭವಿಸ್ತಾರೆ ಅನ್ನೋದು, ಇವ್ರು ಮಧ್ಯೆ ಪ್ರವೇಶಿಸೋ ಜರುರತ್ತೇ ಇರ್ಲಿಲ್ಲ ಇವ್ರಿಗೆ. ಸರ್ ಇಂತ ಈ ತರ ಎಲ್ಲ ಆಡಿ ಎಷ್ಟೊಂದು ಜನ ಬೀದಿಗೆ ಬಂದಿರೋದು ಕಣ್ ಮುಂದೆ ನೋಡಿರ್ತೀವಿ. ಅವ್ರನ್ನ ಉಳಿಸೋದಕ್ಕೆ ಇನ್ನೊಂದೇನ್ ಗೊತ್ತಾ, ಇನ್ನಷ್ಟು ಜನ ಬೀದಿಗೆ ಬರಬಾರದು ಅಂತ ಆತ್ಮಹತ್ಯೆಗಳು ಅವಾಯ್ಡ್ ಮಾಡೋದಕ್ಕೆ. ಮತ್ತೆ ಏನೋ ಮನುಷ್ಯನ ಜೀವನದ ಗುರಿ ಆಕ್ಚುಲಿ ಮಹಾತ್ಮ ಗಾಂಧಿ ಏನ್ ಹೇಳಿದ್ರಪ್ಪಿ, ಕುಡಿತದ ಕೆಡುಕುಗಳು ಅಂತ ಹೇಳಿದ್ರು. ಹೌದು, ಆದ್ರೆ ಕುಡಿತಾನ ಅದೇ ಮಹಾತ್ಮ ಗಾಂಧಿ ನೋಟ್ ಮೇಲೆ ನಾವು ಮುದ್ರಿಸಿ, ಅದೇ ಮಹಾತ್ಮ ಗಾಂಧಿ ತಂದುಕೊಟ್ಟ ಸ್ವಾತಂತ್ರ್ಯದಿಂದ ಆ ರಾಜ್ಯಭಾರ ಆಳಿ ಇವತ್ತು ಟ್ಯಾಕ್ಸೇಷನ್ ಬೇಕು, ದುಡ್ಡು ಸರ್ಕಾರ ನಡೆಸಕ್ ಬೇಕು ಅಂತ ಕುಡಿತದಿಂದಾನೇ ಸಂಸಾರ, ನಮ್ಮ ದೇಶದ ಸಂಸಾರ ನಡೆಯೋ ತರ ಮಾಡ್ತಾ ಇದಾರೆ. ಇದು ಯಾವ ರೀತಿ ನ್ಯಾಯ ಆಗುತ್ತೆ ಹೇಳಪ್ಪ? ಹೌದು, ಅದೇ ಅದೇ ಹೇಳ್ತಾರದು ನಂಗೆ, ಅದೇ ಒಂಥರ ಅಂದ್ರೆ ಇದು ಹೆಂಗೆ ಅಂದ್ರೆ ಇವಾಗ ಮನ್ಸಿಗೆ ನೋಡಪ್ಪ, ಸತಿ ಸಹಗಮನ ಹೋಗ್ತಿರೋ. ಪದ್ಧತಿ, ಸತಿ ಸಹಗಮನ ಹಾ ಪದ್ಧತಿ ಹೌದು, ಲೀಗಲ್ ತರ ಮಾಡ್ತಾ ಇದ್ರು ನಮ್ಮ ದೇಶದಲ್ಲಿ. ಹಾ, ಹಾ, 1929 ಮೇಲು ರಾಜಾರಾಮ್ ಕೀಳು, ಅಂದ್ರೆ ಅದು ಮೇಲು ಮಾತ್ರ. ಕೀಳು ಭೇದ ಭಾವ ಲೀಗಲ್ ತರ ಮಾಡ್ತಾ ಇದ್ರು. ಹಾ ಅದನ್ನ ಇಲ್ಲೀಗಲ್ ಅಂತ ಡಿಕ್ಲೇರ್ ಮಾಡಿದ್ರು ರಾಜಾರಾಮ್ ಮೋಹನ್ ರಾಯ್ ಮತ್ತೆ ನಮ್ಮ ಸಂವಿಧಾನದ ಶಿಲ್ಪಿ ದೇವರು. ಅವರಿಬ್ರು ಬಂದ್ಮೇಲೆ ಅದನ್ನ ತಪ್ಪು ಅಂತ ಹೇಳಿ ಅದನ್ನ ತಡೆದ್ರು. ಹೀಗೆ ನಮ್ಮ ಬ್ರಿಟಿಷ್ ಟೈಮಲ್ಲೇ ಅವ್ರು ಅರ್ಥ ಮಾಡಿಕೊಂಡು ಯಾವ ತಪ್ಪುಗಳು ಪದ್ಧತಿ ಇದೆಯೋ ಅದನ್ನ ಇವರು ಕೋರ್ಟ್ ಅಲ್ಲಿ ವಾದಿಸಿ ಅದನ್ನ ತುಳಿದು ಕಡೆಗೆ ಅವರಿಂದ ಲಾ ಪಾಸ್ ಮಾಡಿಸಿದ್ರು. ಇವಾಗ ನಮ್ದೇ ಸರ್ಕಾರ ಇದ್ದು ನಮ್ಗೇನು ಮಾಡಕ್ ಆಗ್ತಿಲ್ವಲ್ಲ. ಅಣ್ಣ ನಿಮ್ಗೆ ಇದ್ರ ಮೇಲೆ ಒಂದು ಪ್ರಶ್ನೆ ಕೇಳ್ತೀನಿ. ಇದ್ ನೀವು ಬರೀ ಜನರಿಗೆ ಅವೇರ್ನೆಸ್ ಮೂಡಿಸ್ಬೇಕು ಅನ್ನೋ ಇಂಟೆನ್ಷನ್, ಅಥವಾ ಇದನ್ನ ಫೈಟ್ ಮಾಡೋಣ ಅನ್ನೋ ಇಂಟೆನ್ಷನ್ ನಿಮ್ದು? ಜನರಿಗೆ ಅವೇರ್ನೆಸ್ ಮೂಡಿಸೋ ಇಂಟೆನ್ಷನ್? ಅದಕ್ಕೆ ನಂಗೆ ಏನ್ ಅನ್ನಿಸ್ತು ಅಂದ್ರೆ, ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆಗ್ಬೋದಲ್ಲ ಇಲ್ಲ, ಈ ಅದು ತರ ಇದೆ. ಅದು ಅದು ಫೈಟ್ ಮಾಡೋ ಇಂಟೆನ್ಷನ್. ಅದು ನಿಮ್ಮಂತ ಹುಡುಗರು ವಿದ್ಯಾವಂತರು ಮಾಡೋ ಕೆಲಸ, ನಮ್ಮಂತ ಅಜ್ಞಾನಿಗಳೆಲ್ಲ ಏನ್ ಮಾಡಕ್ ಸಾಧ್ಯ? ಜನಗಳಿಗೆ ಹೇಳಕ್ ಅಷ್ಟೇ ಸಾಧ್ಯ. ನನ್ನ ಜೀವನ ಪರ್ಯಂತ ನಿಮ್ ಸೇವೆ ಮಾಡ್ಕೊಂಡಿರೋ ನಿಮ್ ಕಲಿಯರ ಜ್ಞಾನ ಒಂದ್ ಚೂರು ಬರಲ್ಲ ನಂಗೆ. ಏ ಇಲ್ಲ ಪಂಗರು, ಹಂಗಲ್ವೋ. ಇವನ ಪ್ರಕಾರ ಕೋರ್ಟ್ ಆಗ್ಲಿ, ಇವಾಗ ಸುಪ್ರೀಂ ಕೋರ್ಟೇ ಅವ್ರಿಗೆ ಸ್ಕಿಲ್ಡ್ ಗೇಮ್ ಅಂತ ಡಿಕ್ಲೇರ್ ಮಾಡ್ಬಿಟ್ಟಿದೆ. ಯಾವ ಗೇಮ್ ಅನ್ನ ನಮ್ಮ ರಸ್ತೆಗಳಲ್ಲಿ ಪೊಲೀಸು ಎಳಕೊಂಡೋಗಿ ಕೇಳಿಲ್ಲ, ಪೊಲೀಸ್ ಎಳಕೊಂಡೋಗಿ ಕೇಸ್ ಹಾಕಿ ಬಿಡ್ತಿದ್ರು.
ಆ ಗೇಮ್ನ ಸುಪ್ರೀಂ ಕೋರ್ಟೇ ಡಿಕ್ಲೇರ್ ಮಾಡಿದ್ಮೇಲೆ ನಾನು ಇನ್ನು ಯಾರ ಮೊರೆ ಹೋಗ್ಬೇಕು? ಹಾಗಾಗಿ ಸುಪ್ರೀಂ ಕೋರ್ಟ್ಗೆ ಗೌರವ ಕೊಟ್ಟು ಇನ್ನು ಅಣ್ಣ ಸುಪ್ರೀಂ ಅದು ಕೋರ್ಟ್ ಇಲ್ಲಿ ಕೇಳೋ, ಸುಪ್ರೀಂ ಕೋರ್ಟ್, ನಮ್ಮ ವಿಧಾನಸೌಧ, ಪಾರ್ಲಿಮೆಂಟ್, ಈ ಎಲ್ಲದರ ಅಧಿಪತಿ ಯಾರು ಹೇಳಪ್ಪಿ? ಪ್ರೆಸಿಡೆಂಟ್ ಇದು ಯಾರು? ಜನರು ಹಾ, ಪ್ರೆಸಿಡೆಂಟ್ ಅನ್ಕೋ, ಪ್ರೆಸಿಡೆಂಟ್ ಪ್ರಜಾಪತಿ ಅಂತ. ಆ ಪ್ರಜಾಪತಿಗಳ ಅಧಿಪತಿ ಯಾರಪ್ಪಿ? ಜನರು, ಪ್ರಜೆಗಳು. ಆ ಹೌದು ಪ್ರಜೆಗಳೇ ಅಲ್ಟಿಮೇಟ್ ಲಿವಿಂಗ್ ಹ್ಯೂಮನ್ ಅಧಿಪತಿಗಳು ಅಂದ್ರೆ ಹೌದು ಅವರೇ ಅಲ್ಟಿಮೇಟ್. ಅವ್ರಿಗೂ ಒಂದು ಅಧಿಪತಿ ಇದೆ, ಯಾವ್ದು ಹೇಳಪ್ಪ? ಇದು ಪ್ರಜೆಗಳಿಗೂ ಅಧಿಪತಿ ಪರ್ಜನ್ಯ. ಪರ್ಜನ್ಯ ಅಂದ್ರೆ ಮೋಡ. ಪರ್ಜನ್ಯ ಅದನ್ನ ಸಂಭವ ಅಂದ್ರೆ ಅನ್ನ ಕೊಡುತ್ತೆ ಮಳೆ. ಅದಕ್ಕೆ ಫೀಲಿಂಗ್ ಇಲ್ಲ, ಅದಕ್ಕೆ ನಾನು ಕಂಪ್ಲೇಂಟ್ ಮಾಡಂಗಿಲ್ಲ. ಹಾಗಾಗಿ ಎಲ್ಲದರ ಅಧಿಪತಿಯಾದ ಪ್ರಜೆಗಳಿಗೆ ಅಹೋರಾತ್ರ ಪದತಲ್ಪದಲ್ಲಿ ಇಡ್ತಾ ಇದ್ದಾನೆ, ಅವರ ಪಾದ ತಲ್ಪದಲ್ಲಿ. ಇದು ತಪ್ಪು. ಇನ್ನು ಇದು ತಪ್ಪೋ ಸರಿ ನಿರ್ಧಾರ ಮಾಡಿ, ನೀವು ಡಿಸೈಡ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಇಲ್ಲ ಅಣ್ಣ, ಈ ಮಾತು ನಾನು ಒಂದು ಮಾತು ಹೇಳಬೇಕು. ನಾನು ಏನಕ್ಕೆ ಫೈಟ್ ಮಾಡ್ಬೋದ ಅಂತ ಕೇಳಿದಕ್ಕೆ ನೀವು ಸುಪ್ರೀಂ ಕೋರ್ಟ್ ಸುಪ್ರೀಮು ಅದಕ್ಕೆ ನಾವು ಗೌರವ ಕೊಡಬೇಕು, ಇಟ್ ಈಸ್ ಅವರ್ ಫಂಡಮೆಂಟಲ್ ಡ್ಯೂಟಿ ಅಂತ ಹೇಳಿದ್ರೆ, ಕೆಲವು ಕೇಸ್ಗಳನ್ನ ಓವರ್ ರೂಲ್ಡ್ ಮಾಡೋದು ಇದೆ ಅಲ್ವಾ ಅಣ್ಣ ಸುಪ್ರೀಂ ಕೋರ್ಟ್ ಜಡ್ಜ್ಮೆಂಟ್? ಅದಕ್ಕೆ ನಾನು ಕೋರ್ಟ್ ಹತ್ರ ಹೋಗ್ಲೇ ಇಲ್ವಲ್ಲ. ನಾನು ಹೋಗ್ತಾ ಇರೋದು ಜನಗಳ ಹತ್ರ. ನಾ ಜನಗಳನ್ನೇ ಆರಿಸ್ಕೊಂಡೆ ಇಲ್ಲಿ. ನಮ್ಮಂತ ಏನು ಗೊತ್ತಿಲ್ಲದೆ ಇರೋರು, ಹಣವಿಲ್ಲದೆ ಇರೋರು ಯಾರ ಹತ್ರ ಹೇಳ್ಕೊಳಕ್ ಸಾಧ್ಯ? ಅತ್ಯಂತ ಅಧಿಪತಿಗಳಾದಂತ ಜನಗಳ ಹತ್ರ ಹೇಳ್ಕೊಳಕ್ ಸಾಧ್ಯ. ಜನಗಳು ಮನವಿ ಮಾಡಿಕೊಂಡು ಅವ್ರ ಕಾಲ ಹತ್ರ ಇಡೋಣ. ಈ ಮನವಿ ಅಂದ್ರೆ ಅಷ್ಟರ ಮಧ್ಯೆ ಇವರೆಲ್ಲ ತೂರಿಬಿಟ್ಟು ಆ ಮನವಿನೇ ಹರಿಯೋ ಯತ್ನ ಮಾಡಿ ಮನೆ ಮಕ್ಕಳವರೆಗೂ ಜಗಳ ತಂದಾಗ ಇವ್ರ ಜೊತೆ ಹೋರಾಡಿಕೊಂಡು ಆ ಮನವಿನ ಜನಗಳಿಗೆ ಇಡೋ ಅಂತ ಕೆಲಸ ಮಾಡ್ತಾ ಇದ್ದಾನೆ. ಒಳ್ಳೇದು. ಬಟ್ ನಿನಗೊಂದು ಗುಡ್ ನ್ಯೂಸ್ ಹೇಳ್ತೀನಿ, ಬರ್ದಿಟ್ಕೋ. 100% ನೀನು ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ ಆಗದೆ ಇದ್ರೆ ಕೇಳು, ನೀನು ಖಂಡಿತವಾಗ್ಲೂ ಆಗ್ತೀಯ. ನಿನ್ನಲ್ಲಿ ಆ ಶಕ್ತಿ ಇದೆ, ನಿನ್ನ ಮಾತಲ್ಲಿ ಆ ಗ್ರಿಪ್ ಇದೆ, ನಿನ್ನಲ್ಲಿ ತುಲನೆ ಇದೆ, ನಿನ್ನಲ್ಲಿ ಯೋಚಿಸುವ ಸಾಮರ್ಥ್ಯ ಶಕ್ತಿಗಳು ಕೊಟ್ಟಿದ್ದಾರೆ ದೇವರು. ಜಾತಿ ಭೇದ ಕುಲಮತ ಧರ್ಮ ಎಲ್ಲವನ್ನು ಮರೆತು ಆಡಳಿತವನ್ನ ಸ್ವಚ್ಛವಾಗಿ ಪ್ರಾಮಾಣಿಕವಾಗಿ ಯಾವುದೇ ಒಂದು ಭ್ರಷ್ಟತೆಗೆ ಒಳಗಾಗದೆ ಎಲ್ಲರಿಗೂ ಮಾದರಿಯಾಗಿ ನೀನ್ ನಡೆಸು ಬಂಗಾರು. ಸರ್ಕಾರದ ವಾಹನ ಸರ್ಕಾರದ ವಾಹನ ಸರ್ಕಾರಕ್ಕೆ ಬಳಸು, ನಿನ್ನ ವಾಹನ ನಿನಗೆ ಬಳಸು. ನೀನು ಮನೆಯವ್ರಿಗೂ ಮದುವೆ ಆಗೋಕ್ ಮುಂಚೆ ಹೇಳು, ನಾನು ಇದೇ ಪ್ರಾಮಾಣಿಕವಾಗಿ ಬದುಕ್ತೀನಿ ಅಂತ. ಹಂಗೆ ಬದುಕು ನೀನು. ಆವಾಗ ಮಾತ್ರ, ಹಾಗಾದಾಗ ಮಾತ್ರ ನೀನು ಓದು ಸಾರ್ಥಕ ಆಗುತ್ತೆ. ಅದೇ ನಿನಗೆ ತುಪ್ಪ ವೃಥಾಭಿಷೇಕ ಅಂದ್ರೆ ಅದೇ ಕಣ. ನೀನು ತುಪ್ಪದಂತ ಮನುಷ್ಯ, ಈ ಜಗತ್ತಿನ ಶಾಂತಿಯನ್ನು ಕಾಪಾಡ್ತೀಯ ಅಂತ ದೇವರು ಕೊಟ್ಟಿರೋ ವರ ಅದು. ನೀನು ಮಾಡು ಬಂಗಾರ. ನಿನ್ನ ಈ ಆಡಿಯೋದಲ್ಲಿ ಅನೇಕ ಒಳ್ಳೆ ವಿಚಾರಗಳು ಮಾತಾಡಿದೀಯಾ, ಇದನ್ನ ಫೇಸ್ಬುಕ್ ಅಲ್ಲಿ ಹಂಚ್ಕೋಬಹುದಾ? ಅಣ್ಣ ಹಾಕಿ, ಏನ್ ತೊಂದರೆ ಇಲ್ಲ ಅಣ್ಣ. ಇದು ಅದ್ ನೀವು ವೃಕ್ಷ ಇದ್ ಮಾಡ್ತಿರ್ಲ, ಇದು ಅದೇನಣ್ಣ ಅದು ಒಂಚೂರು ವೃಕ್ಷರಕ್ಷ ಅಂದ್ರೆ ಏನಿಲ್ವೋ ವೃಕ್ಷಗಳು. ಗೊತ್ತಾಯ್ತು ಗೊತ್ತಾಯ್ತು ಅಣ್ಣ, ಅದ್ ನಂಗೆ ಗೊತ್ತು ಡಿಟೇಲ್ ಆಗಿ. ನನ್ ಮೊನ್ನೆ ವಿಡಿಯೋ ಆಡಿಯೋದೆಲ್ಲ ನಾನ್ ನಿಮ್ ಫಾಲೋ ಮಾಡ್ತೀನಿ, ಈಗ ಒಂದು ತಿಂಗಳಿಂದ ಮ್ಯಾಕ್ಸಿಮಮ್ ಅಂದ್ರೆ. ಅದು ನೀವ್ ಹೇಳಲ್ಲ ವೀಕ್ಲಿ 1 ಅವರ್ ಎಲ್ಲರೂ ಇದೆ ಅಂತ ಅಂದಾಗ ಹೋಗೋದು ಮಾಡೋದು, ವೀಕ್ಲಿ 1 ಗಂಟೆ ಪ್ರತಿಯೊಬ್ಬರು ಕೊಟ್ರೆ ಸಾಕು ವೃಕ್ಷಗಳಿಗೆ. ನಮ್ಮ ದೇಶದ ಪಾಪ್ಯುಲೇಷನ್ 135 ಕೋಟಿ ಇದೆ. ಒಬ್ಬೊಬ್ಬರು 1 ಗಂಟೆ ವಾರಕ್ಕೆ ಕೊಟ್ರು ನಮ್ಮ ದೇಶದಲ್ಲಿರೋ ಎಲ್ಲ ಮರಗಳು ಸೇಫ್ ಆಗ್ಬಿಡುತ್ತೆ. ಇವಾಗ ಸದ್ಯಕ್ಕೆ ಕೊರೋನಾ ಇದೆ, ಸುಮ್ಮನೆ ಇರು. ಹೌದು ಅಣ್ಣ, ಓಕೆ ಅಣ್ಣ, ಥ್ಯಾಂಕ್ ಯು ಅಣ್ಣ, ನಾನು ಖುಷಿ ಆಯ್ತು ನಿಮ್ಮ ಹತ್ರ ಮಾತಾಡಿ. ಥ್ಯಾಂಕ್ ಯು, ಥ್ಯಾಂಕ್ ಯು.